ಜುಲೈ 3ರಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿದೆ. ಸದನದಲ್ಲಿ ಪ್ರತಿಭಟನೆಗೆ ಬಿಜೆಪಿ ಶಾಸಕರಲ್ಲಿ ಸದ್ಯಕ್ಕೆ ಗೊಂದಲ ಇದೆ. ವಿಪಕ್ಷ ನಾಯಕನ ಆಯ್ಕೆ ವಿಳಂಬದಿಂದ ಗೊಂದಲ ಹೆಚ್ಚಾಗಿಬಿಟ್ಟಿದೆ. ಅಧಿವೇಶನ ಬಂದರೂ ಇನ್ನೂ ಆಯ್ಕೆಯಾಗದಿದ್ದಕ್ಕೆ ಟೆನ್ಷನ್ ಶುರುವಾಗಿಬಿಟ್ಟಿದೆ. ಕಾಂಗ್ರೆಸ್ನವರು ಕೂಡ ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದು 1.5 ತಿಂಗಳು ಕಳಿತಾ ಬಂದರೂ ಕೂಡ ಇನ್ನೂ ವಿಪಕ್ಷ ನಾಯಕ ಯಾರು ಅನ್ನೋ ಗೊಂದಲ ಬಿಜೆಪಿಯಲ್ಲಿದೆ. ಸದನದ ಒಳಗಡೆ ಹೇಗೆ ಪ್ರತಿಭಟನೆ ಮಾಡಬೇಕು ಹಾಗಾದ್ರೆ ಅನ್ನೋದರ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತ ನಾಯಕನಾದರೂ ಯಾರು ಹಾಗಾದ್ರೆ ನಮ್ಮ ನಾಯಕ ಯಾರು ಅನ್ನೋ ಗೊಂದಲದಲ್ಲಿದ್ದಾರೆ ಬಿಜೆಪಿಯ ಶಾಸಕರು. ಹೀಗಾಗಿ ಸದನದಲ್ಲಿ ಹೇಗೆ ಭಾಗಿಯಾಗಬೇಕು ಅನ್ನೋದರ ಬಗ್ಗೆ ಆತಂಕ ಶುರುವಾಗ್ತಾ ಇದೆ. ಮೊದಲ ಪೂರ್ಣ ಅಧಿವೇಶನ ನಡೆಯಬೇಕಾಗಿದೆ, ಜುಲೈ 3ರಿಂದ ಆರಂಭ ಆಗುತ್ತೆ. ಸೋ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಗಟ್ಟಿ ಧ್ವನಿಯ ನಾಯಕ ಬಿಜೆಪಿಯಲ್ಲಿ ಯಾರು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಅವರಿಂದ. ಮಧು, ಒಂದ್ ಕಡೆ ಬೊಮ್ಮಾಯಿಯವರ ಹೆಸರು ಕೇಳಿ ಬರುತ್ತೆ, ಮತ್ತೊಂದ್ ಕಡೆ ಸುನೀಲ್ ಕುಮಾರ್ ಅವರ ಹೆಸರು ಕೇಳಿ ಬರುತ್ತೆ, ಅರವಿಂದ್ ಬೆಲ್ಲದ್ ಅವರ ಹೆಸರು ಕೇಳಿ ಬರುತ್ತೆ. ಹೆಸರು ಮಾತ್ರ ಕೇಳಿ ಬರ್ತಾ ಇದೆ ಹೊರತು ವಿಪಕ್ಷ ನಾಯಕ ಯಾರು ಅನ್ನೋದು ಇನ್ನೂ ಡಿಸೈಡ್ ಆಗ್ತಾ ಇಲ್ವಲ್ಲ, ಯಾಕೆ? ಮತ್ತೆ ವಿಧಾನಮಂಡಲ ಅಧಿವೇಶನ ಕೂಡ ಆರಂಭ ಆಗ್ತಿದೆ, ಹಾಗಾದ್ರೆ ಏನ್ ಮಾಡ್ತಾರೆ ಇವರು? ಸಭಾ ಜುಲೈ 3ನೇ ತಾರೀಕಿಂದ ಆರಂಭ ಆಗ್ತಿರುವಂತಹ ವಿಧಾನಮಂಡಲದ ಮುಂಗಾರು ಜಂಟಿ ಅಧಿವೇಶನದಲ್ಲಿ ಮೊದಲ ದಿನ ಏನೋ ರಾಜ್ಯಪಾಲರು ಎರಡು ಸದನವನ್ನು ಉದ್ದೇಶಿಸಿ ಮಾತನ್ನ ಆಡ್ತಾರೆ. ಇದಾದ ಬಳಿಕ ಅಧಿವೇಶನ ಅಧಿಕೃತವಾಗಿ ಆರಂಭ ಆಗತ್ತೆ. ಈಗಾಗಲೇ ಒಂದು ಅಧಿವೇಶನ ಮುಕ್ತಾಯ ಆಗಿದೆ, 16ನೇ ವಿಧಾನಸಭೆದು. ಅದರಲ್ಲಿ ನೂತನ ಶಾಸಕರಿಗೆ 224 ಮಂದಿಗೂ ಕೂಡ ಪ್ರಮಾಣ ವಚನವನ್ನು ಬೋಧಿಸಿದಾಗಿದೆ. ಈಗ ಅಧಿಕೃತವಾದಂಥ ಅಧಿವೇಶನ ಈಗ ಆರಂಭ ಆಗ್ತಾ ಇದೆ ರಾಜ್ಯಪಾಲರ ಭಾಷಣದ ಬಳಿಕ. ಇದರ ಮುಂದುವರೆದ ಭಾಗವಾಗಿ ನೋಡಿ, ಚುನಾವಣೆ ಮುಗಿದು ಫಲಿತಾಂಶ ಬಂದರೂ 1.5-2 ತಿಂಗಳು ಕಳೀತಾ ಇದೆ. ಈ ತನಕ ಕೂಡ ಅಧಿಕೃತವಾಗಿ ವಿರೋಧ ಪಕ್ಷವಾಗಿರುವಂಥ ಬಿಜೆಪಿ ತನ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯೇ ಮಾಡಿಲ್ಲ. ಬಿಜೆಪಿಗೆ ನೂತನ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೋ ಆತಾನೇ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಕೂಡ ಆಗ್ತಾನೆ. ಹೀಗಾಗಿ ಯಾರ ಪೋಸ್ಟ್ಗೆ ಬರೋದು? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಪುನರಾಯ್ಕೆಯಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಅವರು ಕೂಡ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ ಇದೆ. ಅವ್ರ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ. ಹೀಗಾಗಿ ಅವ್ರನ್ನೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡೋಣ. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಕಿತ್ತೂರು ಕರ್ನಾಟಕ ಭಾಗದ ನಾಯಕ ಅಂತ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇದ್ರೆ, ಇಲ್ಲ ರೀ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾವು ನಾಯಕತ್ವದಲ್ಲಿ ಸೋತಿದ್ದೇವೆ, ಅವ್ರನ್ನ ನಾವು ಹೆಂಗೆ ಮತ್ತೆ ಶಾಸಕಾಂಗ ಪಕ್ಷದ ನಾಯಕ ಮಾಡೋದು, ಅವ್ರನ್ನ ಬದಲಾಯಿಸೋಣ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ನಾಯಕರು ಕೂಡ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನೇರವಾಗಿ ಬಿಜೆಪಿಗೆ ರಾಜ್ಯದಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಾಗಿದೆ, ಆತನನ್ನೇ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕಾಗಿದೆ. ಹೀಗಾಗಿ ಸಾಲು ಸಾಲು ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಗೆದ್ದಿರದೇ ಬೆರಳೆಣಿಕೆ ಎಷ್ಟು ಜನ ಹಿರಿಯರು, ಅನುಭವಿ ರಾಜಕಾರಣಿಗಳು, ಅದರಲ್ಲಿ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಇವ್ರನ್ನ ಹೊರತುಪಡಿಸಿದ್ರೆ ಬಸವರಾಜ್ ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಇತ್ತ ಅರವಿಂದ್ ಬೆಲ್ಲದ್, ಇವರು 5 ಮಂದಿ ರೇಸ್ನಲ್ಲಿ ಇದ್ದಾರೆ. ಆರ್ ಅಶೋಕ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಇಬ್ಬರು ಕೂಡ ಮಾಜಿ ಉಪಮುಖ್ಯಮಂತ್ರಿಗಳು. ಬಸವರಾಜ ಬೊಮ್ಮಾಯಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಮಾಜಿ ಮುಖ್ಯಮಂತ್ರಿಗಳು. ಹೀಗಾಗಿ ಯಾರನ್ನ ಮಾಡೋದು, ಯಾರನ್ನ ಬಿಡೋದು? ಬಸನಗೌಡ ಪಾಟೀಲ್ ಯತ್ನಾಳ್ನ ಮಾಡೋಣ ಅಂದರೆ ಅವ್ರು ಚೆನ್ನಾಗಿ ಮಾತಾಡ್ತಾರ ವಿಧಾನಸಭೆಯಲ್ಲಿ ಅನ್ನೋ ಅನುಮಾನ. ಅರವಿಂದ್ ಬೆಲ್ಲದ್ ಈ ತನಕ ಮಂತ್ರಿನೇ ಆಗಿಲ್ಲ, ಸಚಿವ ಸ್ಥಾನವನ್ನೇ ಅಲಂಕರಿಸಿಲ್ಲ, ಹೀಗಾಗಿ ಅವ್ರನ್ನ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಇನ್ನು ಅವ್ರ ಕಿರಿಯರು, ಅನುಭವ ಕಡಿಮೆ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇವ್ರನ್ನ ಹೊರತುಪಡಿಸಿದ್ರೆ ಸಿ ಟಿ ರವಿ, ರಾಮುಲು, ಕಾರ್ಜೋಳ, ಜೆ ಸಿ ಮಾಧುಸ್ವಾಮಿ, ಎಲ್ಲ ಹಿರಿಯರು, ಅನುಭವಿಗಳು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದಂಥವ್ರು, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದಂಥವ್ರು, ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು, ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಸೋತಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯೇ ದೊಡ್ಡ ತಲೆನೋವು ಆಗಿದೆ ಒಂದು ಕಡೆ. ಮತ್ತೊಂದು ಕಡೆ ಆತನನ್ನೇ ವಿಧಾನಸಭೆಯಲ್ಲೂ ಕೂಡ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಯಾರನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, ವಿಧಾನಸಭೆಗೆ ಬಿಜೆಪಿಯಿಂದ ಆಯ್ಕೆಯಾಗಿರುವಂಥ ಶಾಸಕರ ಪೈಕಿ ಯಾರನ್ನ ಹೈಕಮಾಂಡ್ ನಾಯಕರು ಅಧಿಕೃತವಾಗಿ ವಿಧಾನಸಭೆ ವಿಪಕ್ಷ ನಾಯಕ ಮಾಡ್ತಾರೆ, ಮಿಲಿಯನ್ ಡಾಲರ್ ಪ್ರಶ್ನೆ. ಇದು ಜುಲೈ 3ನೇ ತಾರೀಕು ಒಳಗೆ ಆಗಬೇಕಾಗಿದೆ. ಕಾರಣ ಏನಂತ ಹೇಳಿದ್ರೆ, ಜುಲೈ 3ನೇ ತಾರೀಕಿಂದ ಅಧಿವೇಶನ ಆರಂಭ ಆಗೋ ಅಂತ ಇದೆ. ಸದನದ ಒಳಗೂ ಸದನದ ಹೊರಗೂ ಹೋರಾಟ ಮಾಡೋ ಅಂತ ಒಬ್ಬ ಸಮರ್ಥ ನಾಯಕನ
ಆಯ್ಕೆ ಆಗಬೇಕಾಗಿದೆ. ಅದಾದಾಗ ಮಾತ್ರ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಹೀಗಾಗಿ ಆಯ್ಕೆ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ ಸಭಾ. ಥ್ಯಾಂಕ್ ಯು ಮಧುಸೂದನ್. ಪರಿಷತ್ಗೆ ಸುಧಾಮ್ ದಾಸ್ ನಾಮ ನಿರ್ದೇಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಎಂಎಲ್ಸಿ ಸ್ಥಾನಕ್ಕೆ ನಾಮ ನಿರ್ದೇಶನ ಮಾಡದಂತೆ ಕೆಲವೊಂದಿಷ್ಟು ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಸೆಂಬ್ಲಿ ಚುನಾವಣೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸುಧಾಮ್ ದಾಸ್. ಸುಧಾಮ್ ದಾಸ್ರನ್ನ ನಾಮ ನಿರ್ದೇಶನ ಮಾಡೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆ. ಆದರೆ ಅವರದ್ದೇ ಸಮುದಾಯದ ನಾಯಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನ ದಲಿತ ಸಮುದಾಯದ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತ ಎಡ ಸಮುದಾಯದ ಶಾಸಕರು ಸಚಿವರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡ್ ಅಸ್ತು ಅಂದ್ರೂ ಕೂಡ ರಾಜ್ಯ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರದ್ದೇ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು? ಸಚಿವರಾದ ಕೆಎಚ್ ಮುನಿಯಪ್ಪ, ಆರ್ ಬಿ ತಿಮ್ಮಾಪೂರ್, ಚಂದ್ರಪ್ಪ, ಮಾಜಿ ಶಾಸಕ ಎಚ್ ಆಂಜನೇಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧ ಸಿಎಂ ಡಿಸಿಎಂ ಭೇಟಿ ಮಾಡಿದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಈ ಎಲ್ಲಾ ನಾಯಕರು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಪರಿಷತ್ಗೆ ಸುಧಾಮ್ ದಾಸ್ ನಾಮ ನಿರ್ದೇಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಕಾಂಗ್ರೆಸ್ ಅಲ್ಲಿರುವಂತಹ ಘಟಾನುಘಟಿ ದಲಿತ ನಾಯಕರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನ್ ಕಾರಣ ಹಾಗಾದ್ರೆ? ಸಭಾ, ಬಹಳ ಮುಖ್ಯವಾಗಿರುವಂತದ್ದು, ಮೂರು ಸ್ಥಾನಗಳ ನಾಮ ನಿರ್ದೇಶನಕ್ಕೆ ಈಗಾಗಲೇ ಕೂಡ ಸರ್ಕಾರದಿಂದ ಕೂಡ ಸಿದ್ಧತೆ ನಡೆಸಿದೆ. ಮೂವರನ್ನ ನಾಮ ನಿರ್ದೇಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಹೈಕಮಾಂಡ್ ಹಂತದಲ್ಲಿ ಕೂಡ ಇದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದ್ವಿ. ಅದರಲ್ಲಿ ಮೂವರಲ್ಲಿ ಒಂದು ಸುಧಾಮ್ ದಾಸ್ ಅವರಿಗೆ ನಾಮ ನಿರ್ದೇಶನ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇದ್ರ ಬೆನ್ನಲ್ಲೇ ಇದೀಗ ದಲಿತ ಸಮುದಾಯದ ಎಡ ದಲಿತ ಸಮುದಾಯದ ನಾಯಕರು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಧಾಮ್ ದಾಸ್ ಅವರು ಪಕ್ಷಕ್ಕಾಗಿರ್ಬೋದು, ಸಮುದಾಯಕ್ಕಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ಕೊಡುಗೆಯನ್ನು ಕೊಟ್ಟಿಲ್ಲ. ಪಕ್ಷಕ್ಕಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ದೀವಿ, ಬೆವರು ಸೋಕ್ಸಿದ್ದೀವಿ. ಆದ್ರೆ ಸುಧಾಮ್ ದಾಸ್ ಅವರಿಗೆ ಯಾವ ಕೋಟಾದಲ್ಲಿ ಅವರಿಗೆ ನಾಮ ನಿರ್ದೇಶನ ಮಾಡ್ತೀರಿ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಸಹಜವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ದಲಿತ ಸಮುದಾಯದ ಎಡ ದಲಿತ ಸಮುದಾಯದ ನಾಯಕರಾಗಿರುವಂತಹ ಸಚಿವ ಮುನಿಯಪ್ಪ ಆಗಿರ್ಬೋದು, ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ್ ಮತ್ತೆ ಮಾಜಿ ಶಾಸಕರು ಆಗಿರುವಂತಹ ಎಚ್ ಆಂಜನೇಯ ಸೇರಿದಂತೆ ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಪ್ಪ ಸೇರಿದಂತೆ ಹಲವರು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರು ಯಾವುದೇ ಕಾರಣಕ್ಕೂ ಅವರನ್ನ ನಾಮ ನಿರ್ದೇಶನ ಮಾಡಬಾರದು ಅನ್ನುವಂತ ಒಂದು ಆಗ್ರಹದ ಬೆನ್ನಲ್ಲೇ ಅವರು ನೇರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಭೇಟಿಯಾಗಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ಕೂಡ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಯಕರು ಇದ್ದಾರೆ, ಅಂತವರಿಗೆ ಒಂದು ಅವಕಾಶ ಕೊಡಬೇಕು. ಆದ್ರೆ ಸುಧಾಮ್ ದಾಸ್ ಅವರಿಗೆ ಏಕಾಏಕಿ ಕೊಡ್ತಿರುವಂತದ್ದು ಸರಿಯಲ್ಲ ಅನ್ನುವಂತ ಆಕ್ಷೇಪವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾರನ್ನ ಮುಂದಿನ ದಿನಗಳಲ್ಲಿ ನಾಮ ನಿರ್ದೇಶನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಮೂಡಿಸಿರುವಂತದ್ದು ಸಭಾ. ಥ್ಯಾಂಕ್ ಯು ಹರೀಶ್. ಫ್ರೀ ಬಸ್ ಎಫೆಕ್ಟ್, ತೀರ್ಥ ಕ್ಷೇತ್ರಗಳು ಫುಲ್ ರಶ್ ಆಗ್ಬಿಟ್ಟಿದ್ದಾವೆ. ಶಕ್ತಿ ಯೋಜನೆಯ ಎರಡನೇ ವೀಕೆಂಡ್ ನಲ್ಲೂ ಕೂಡ ತೀರ್ಥ ಕ್ಷೇತ್ರಗಳು ರಶ್ ಆಗಿದ್ದಾವೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭಕ್ತರ ದಂಡು, ಅದರಲ್ಲೂ ಮಹಿಳಾ ಮಣಿಗಳ ದಂಡು ಹರಿದು ಬರ್ತಾ ಇದೆ. ದಕ್ಷಿಣ ಕನ್ನಡದ ದೇವಸ್ಥಾನಗಳಲ್ಲಿ ಜನವೋ ಜನ. ಆಷಾಢದಲ್ಲಿ ಸಾಮಾನ್ಯವಾಗಿ ಖಾಲಿಯಾಗಿರ್ತಾ ಇದ್ವು ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು. ಆದ್ರೆ ಈ ಬಾರಿ ಆಷಾಢದಲ್ಲೂ ಕೂಡ ದೇಗುಲಗಳು ಭರ್ತಿಯಾಗಿದ್ದಾವೆ. ಇದೆಲ್ಲವೂ ಕೂಡ ಶಕ್ತಿ ಯೋಜನೆಯ ಎಫೆಕ್ಟ್ ಅಂತಾನೆ ಹೇಳಬಹುದು. ಶಕ್ತಿ ಯೋಜನೆ ಜಾರಿಯಾದ ಮೊದಲ ವೀಕೆಂಡ್ ನಲ್ಲೂ ಕೂಡ ಭರ್ಜರಿ ಆಗಿರುವಂತಹ ರೆಸ್ಪಾನ್ಸ್ ಸಿಕ್ತು. ಇವತ್ತು ಮತ್ತು ನಾಳೆ ಎರಡನೇ ವೀಕೆಂಡ್ ಆಗಿರೋದ್ರಿಂದ ಆಷಾಢ ಇದ್ರೂ ಕೂಡ ದೇವಸ್ಥಾನಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಜನ. ಸಾಕಷ್ಟು ಪ್ರಮಾಣದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನವೋ ಜನ. ಎಲ್ಲಾ ಜನರನ್ನ ನಾವು ಗಮನಿಸಬಹುದಾಗಿದೆ. ಪುಟ್ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಈ ಮಹಿಳಾ ಮಣಿಗಳು ದೇವಸ್ಥಾನಕ್ಕೆ ಹೊರಟು ನಿಂತಿದ್ದಾರೆ. ಧರ್ಮಸ್ಥಳದ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ಆಷಾಢ ಇದ್ರೂ ಕೂಡ ಧರ್ಮಸ್ಥಳದ ದೇವಸ್ಥಾನ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಕೇವಲ ಧರ್ಮಸ್ಥಳ ಮಾತ್ರವಲ್ಲ, ದಕ್ಷಿಣ ಕನ್ನಡದ ಬೇರೆ ಬೇರೆ ತೀರ್ಥಕ್ಷೇತ್ರಗಳು, ದೇವಸ್ಥಾನಗಳ ಚಿತ್ರಣ ಕೂಡ ಇದೇ ರೀತಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಬೇರೆ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಜನ ಪ್ರಯಾಣಿಕರು, ಸಾಕಷ್ಟು ಜನ ಭಕ್ತರು ಹರಿದು ಬರ್ತಾ ಇದ್ದಾರೆ. ರೈಟ್, ಎರಡು ದೃಶ್ಯವನ್ನ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಗಾರು ಮಳೆ ಆರಂಭ ಆಗಿದೆ, ಮಳೆ ಬರ್ತಾ ಇದೆ, ಆಷಾಢ ಇದೆ. ಹೀಗಿದ್ರೂ ಕೂಡ ನಾವು
ಬಸ್ ಸ್ಟ್ಯಾಂಡ್ಗಳಲ್ಲಿ ರಶ್ ನೋಡ್ತಾ ಇದ್ದೀವಿ, ದೇವಸ್ಥಾನಗಳಲ್ಲೂ ಕೂಡ ಫುಲ್ ರಶ್ ನೋಡ್ತಾ ಇದ್ದೀವಿ. ಸೊ ಶಕ್ತಿ ಯೋಜನೆ ಘೋಷಣೆ ಆದಾಗಿನಿಂದ ದೇವಸ್ಥಾನಗಳಿಗೆ ತೆರಳುವ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ. ಮಕ್ಕಳನ್ನು ಕರ್ಕೊಂಡು ತುಂಬಾ ಜನ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಶಕ್ತಿ ಯೋಜನೆಯ ಭರಪೂರ ಲಾಭವನ್ನ ಮಹಿಳಾ ಮಣಿಗಳು ನಾರಿಯರು ಪಡಿತಾ ಇದ್ದಾರೆ. 5 ವರ್ಷ ಆದರೂ ಉದ್ಘಾಟನೆಯಾಗಿದ ರೈಲ್ವೆ ಅಂಡರ್ಪಾಸ್, ರೈಲ್ವೆ ಅಂಡರ್ಪಾಸ್ ಒಳಗೆ ತುಂಬಿರುವಂತಹ ಮಳೆ ನೀರು, ರೈಲ್ವೆ ಟ್ರ್ಯಾಕ್ ದಾಟಿ ಓಡಾಡ್ತಾ ಇರುವಂತಹ ಸ್ಥಳೀಯ ಜನರು, ಕೆಂಗೇರಿಯ ಆರ್ವಿ ಕಾಲೇಜ್ ಬಳಿಯ ರೈಲ್ವೆ ಅಂಡರ್ಪಾಸ್ ಈಗಾಗಲೇ ರೈಲ್ವೆ ಹಳಿ ಮೇಲೆ ಸ್ಲಿಪ್ ಆಗಿ ಹಲವರು ಬಿದ್ದಿದ್ದಾರೆ. ವಯಸ್ಸಾದವರು, ವಿದ್ಯಾರ್ಥಿಗಳು ಹಳಿ ಮೇಲೆ ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆ ಹಾಗಾದರೆ ಅನ್ನೋದರ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ. ಅಂಡರ್ಪಾಸ್ನಲ್ಲಿ ಮಳೆ ನೀರಿಗೆ ಯುವತಿ ಬಲಿಯಾಗಿದ್ದಾರೆ. ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅನಾಹುತ ಫಿಕ್ಸ್ ಆಗಾದ್ರಿ ಅಂತ ಸರ್ಕಾರ ಬದಲಾಗ್ತಾ ಇರುತ್ತೆ, ಬೇರೆ ಬೇರೆ ಆಡಳಿತ ಪಕ್ಷಗಳು ಬರ್ತಾವೆ ಹೋಗ್ತಾವೆ, ಆದರೆ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಅದೇ ಇಲಾಖೆ, ಅದೇ ಅಧಿಕಾರಿಗಳು, ಅವರಾದರೂ ಗಮನ ಹರಿಸಬಾರದ ಈ ಬಗ್ಗೆ? ಇಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋದರ ಬಗ್ಗೆ ಯಕ್ಷ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಉದ್ಘಾಟನೆಯಾಗದೆ 5 ವರ್ಷದಿಂದ ಕೊಳೆ ತುಂಬಿರುವಂತಹ ಅಂಡರ್ಪಾಸ್ನ ದೃಶ್ಯ. ಆಲ್ರೆಡಿ ಒಂದು ಬಲಿಯಾಗಿದೆ ಒಬ್ಬ ಯುವತಿ, ಮಳೆ ನೀರು ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಇದೇ ಅಂಡರ್ಪಾಸಲ್ಲಿ ಬಿದ್ದು ತನ್ನ ಜೀವವನ್ನು ಕಳೆದುಕೊಂಡಿದ್ದಾಳೆ. ಹಾಗಾದರೆ ಇನ್ನೆಷ್ಟು ಬಲಿ ಬೇಕು? ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಆ ಭಾಗದಲ್ಲಿ ವಾಸ ಮಾಡುವಂತಹ ಓಡಾಡುವಂತಹ ಜನ ಕೂಡ ತೊಂದರೆಗೀಡಾಗ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಇದು ಯಾರ ಕಣ್ಣಿಗೂ ಕಾಣಿಸಲ್ವಾ? ಹಾಗಾದರೆ ಬೆಂಗಳೂರಿನ ಅಂಡರ್ಪಾಸ್ಗಳ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದು ರೈಲ್ವೆ ಅಂಡರ್ಪಾಸೇ ಆಗಿರಬಹುದು ಅಥವಾ ಈ ರೋಡ್ ಅಂಡರ್ಪಾಸ್ಗಳೇ ಆಗಿರಬಹುದು, ಅಲ್ಲಿ ಜನ ಹೋಗೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಅದರಲ್ಲೂ ಇವಾಗ ಮಳೆಗಾಲ ಶುರುವಾಗಿದೆ, ಮುಂಗಾರು ಮಳೆ ಆರಂಭವಾಗಿದೆ. ಒಂದು ಸ್ವಲ್ಪ ಮಳೆ ಬಂತಂದರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅಲ್ಲಿನ ಜನ ಕೂಡ ಆತಂಕಕ್ಕೀಡಾಗಿದ್ದಾರೆ, ಅಲ್ಲಿ ಹೋಗ್ಲೋ ಬೇಡವೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಸರ್ಕಾರ ಕಡೆಯಿಂದ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಆದರೂ ಯುಟಿಲೈಸ್ ಆಗ್ತಾ ಇಲ್ಲ. ಆರ್ಕಿಡ್ಸ್ ಮಕ್ಕಳು ಹೋಗ್ತಾ ಇದ್ದಾರೆ ಇಲ್ಲಿ, ಆಮೇಲೆ BMS ಕಾಲೇಜ್ ಇದೆ, ಸೆಂಟ್ ಆನಿಸ್ ಕಾಲೇಜ್ ಇದೆ, ದರ್ಶನ್ ಕಾಲೇಜ್ ಇದೆ, ಎಲ್ಲ ಮಕ್ಕಳು ಪೇರೆಂಟ್ಸ್ ಎಲ್ಲ ಇಲ್ಲೇ ಓಡಾಡೋದು. ಆದರೆ ಇಷ್ಟು ಇನ್ವೆಸ್ಟ್ ಮಾಡಿ ಕೂಡ ಅದರಲ್ಲಿ ನೀರು ನಿಂತಿದೆ, ಸುಮಾರು ಸೈಕಲ್ ಉದ್ದ ನೀರು ನಿಂತಿದೆ, ಹೋಗೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ಪೇರೆಂಟ್ಸು ಮಕ್ಕಳು ತುಂಬ ಸಫರ್ ಪಡ್ತಾವ್ರೆ. ರೈಲ್ವೆ ಟ್ರ್ಯಾಕ್ ಕೂಡ ದಾಟೋಕ್ಕಾಗ್ತಾ ಇಲ್ಲ. ಇಷ್ಟು ಇನ್ವೆಸ್ಟ್ ಮಾಡಿ ನ್ಯಾಷನಲ್ ವೇಸ್ಟ್ ಆಗ್ತಾ ಇದೆ, ಇದನ್ನು ದಯವಿಟ್ಟು ಬೇಗ ಇದನ್ನು ಯುಟಿಲೈಸ್ ಮಾಡ್ಕೊಡೋಂಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಆ ಕಡೆ ನಾನು ಬರ್ತೀನಿ, ಲೇಔಟು ಜನಗಳೆಲ್ಲ ಇಲ್ಲೇ ಓಡಾಡೋದು. ಆ ಕಡೆ ರೈಲ್ವೆ ಗೇಟ್ ಇದೆ, ಮುಂದೆ ರೈಲ್ವೆ ಗೇಟ್ ಇದೆ, ಟ್ರಾಫಿಕ್ ತುಂಬ ಸಮಸ್ಯೆ ಆಗ್ತದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಟ್ರೆ ಜನಗಳಿಗೂ, ಮಕ್ಕಳಿಗೂ, ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸುಮಾರು 1 ಇಯರಿಂದ ಹಿಂಗೆ ಇದೆ ಸರ್, ಇದು ಮಾಡ್ತಾನೇ ಇದ್ದಾರೆ, ಕಂಪ್ಲೀಟ್ ಆಗ್ತಾನೇ ಇಲ್ಲ. ಇದು ನಾವು ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಇದರಲ್ಲಿ ಆ ಅಕ್ಕಪಕ್ಕ ಎಲ್ಲನೂ ಮುಂಚೆ ಇದ್ದ ಥರನೂ ಇಲ್ಲ, ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಓಡಾಡೋಕೆ ಕೂಡ ತುಂಬ ರಿಸ್ಕ್ ಇದೆ. ರೈಲ್ವೆಗೆ ಟ್ರೈನ್ಸ್ ಬರ್ತಾ ಇರ್ತವೆ, ಆರನ್ನೂ ಮಾಡಲ್ಲ ಅವನ ಸರಿ. ಮಕ್ಕಳು ದಾಟ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ, ತುಂಬ ಪ್ರಾಬ್ಲಮ್ ಇದ್ದಾವೆ. ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಇದು ಮಾಡಿಸಿ ಕ್ಲಿಯರ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ರೈಟ್, ಅಲ್ಲಿನ ವಾಸ್ತವ ಚಿತ್ರಣವನ್ನು ಅರಿಯೋ ಪ್ರಯತ್ನ ಮಾಡೋಣ. ನಮ್ಮ ಕರೆಸ್ಪಾಂಡೆಂಟ್ ಧ್ರುವರಾಜ್ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿ ಏನೇನು ಅನಾನುಕೂಲ ಆಗ್ತಾ ಇದೆ, ಜನ ಯಾವ ಆತಂಕದಲ್ಲಿದ್ದಾರೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಧ್ರುವ, ಮೊದಲಿಗೆ ಈ ಅಂಡರ್ಪಾಸ್ ಯಾರ ಅಂಡರ್ ಅಲ್ಲಿ ಬರುತ್ತೆ? ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬರುತ್ತಾ ಅಥವಾ BBMP ವ್ಯಾಪ್ತಿಗೆ ಬರುತ್ತಾ? BBMP ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಅಂಡರ್ಪಾಸ್ಗಳನ್ನ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ತಿದ್ದೀವಿ. DK ಶಿವಕುಮಾರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಬೇರೆ ಬೇರೆ ಇಂಜಿನಿಯರ್ಸ್ಗಳು, ಬೇರೆ ಬೇರೆ ಅಧಿಕಾರಿಗಳು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿರೋದನ್ನ ಗಮನಿಸಿದ್ದೀವಿ. ಹಾಗಾದ್ರೆ ಅವ್ರ ಕಣ್ಣಿಗೆ ಈ ಅಂಡರ್ಪಾಸ್ ಕಂಡಿಲ್ವಾ? ಸಭಾ, ಈ ಅಂಡರ್ಪಾಸ್ ಏನಿದೆ, ಜ್ಞಾನಭಾರತಿ ಲೇಔಟ್ ನಿವಾಸಿಗಳಿಗೆ ಈ ಮೈಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವ ಸಲುವಾಗಿ ಈ ಒಂದು ಅಂಡರ್ಪಾಸ್ ಅನ್ನ 2017ನೇ ಇಸ್ವಿಲಿ ಸರ್ಕಾರ ಅನುಮೋದನೆ ನೀಡುತ್ತೆ. ಅಂದ್ರೆ ಈ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಈ ಒಂದು ಅಂಡರ್ಪಾಸ್ ನಿರ್ಮಾಣಕ್ಕೆ
ಸರ್ಕಾರ ಅಂದ್ರೆ ಮುಂದಾಗುತ್ತೆ ಈ ನಗರ ಉತ್ತರ ಯೋಜನೆ ಅಡಿ 10 ಕೋಟಿ ಅಂದ್ರೆ ಆವಾಗ 6 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನ ಕೂಡ ಆರಂಭ ಮಾಡುತ್ತಾರೆ ಈ ಕಾಮಗಾರಿಯನ್ನ ರೈಲ್ವೆ ಇಲಾಖೆ ಶುರು ಮಾಡುತ್ತೆ ಈ ನಗರ ಉತ್ತರ ಯೋಜನೆ ಅಡಿ ಯಾವುದೇ ಆದರೂ ಕಾಮಗಾರಿಯನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಬಿಬಿಎಂಪಿ ರೈಲ್ವೆ ಇಲಾಖೆಗೆ ಹಣವನ್ನ ಒದಗಿಸಬೇಕು ಆದರೆ ಈಗ ಸದ್ಯ ರೈಲ್ವೆ ಇಲಾಖೆ ಬಿಬಿಎಂಪಿ ನೀಡಿರುವಂತ ಹಣದಲ್ಲೇ ಕಾಮಗಾರಿಯನ್ನ ಮುಗಿಸಿದೆ ಆದರೆ ಈಗ ವೇಜ್ ಯೋಜನಾ ವೆಚ್ಚ 10 ಕೋಟಿ ಆಗಿರುವಂತದ್ದು ಬಿಬಿಎಂಪಿ ಉಳಿದ 3.35 ಕೋಟಿ ರೂಪಾಯಿ ಹಣವನ್ನ ಪಾವತಿ ಮಾಡಿಲ್ಲ ಹೀಗಾಗಿ ಈ ಒಂದು ಅಂಡರ್ ಪಾಸ್ 99% ಕೆಲಸ ಮುಗಿದರೂ ಕೂಡ ಇನ್ನು ಜನರ ಬಳಕೆಗೆ ಬಂದಿಲ್ಲ ಇಲ್ಲಿ ಮುಖ್ಯವಾಗಿ ಬಿಬಿಎಂಪಿ ಬಾಕಿ ಹಣವನ್ನ ಪಾವತಿ ಮಾಡಿದ್ರೆ ರೈಲ್ವೆ ಇಲಾಖೆ ಈ ಒಂದು ಅಂಡರ್ ಪಾಸ್ ಅನ್ನು ಬಿಬಿಎಂಪಿ ಗೆ ಹ್ಯಾಂಡ್ ಓವರ್ ಮಾಡುತ್ತೆ ನಾನು ಇದೇ ಲೊಕೇಶನ್ ಅಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಇಲ್ಲಿ ಆ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇಂದ ಜನ ಆ ಜ್ಞಾನಭಾರತಿ ಲೇಔಟ್ ನ ನಿವಾಸಿಗಳು ಈ ಮೈಸೂರು ರಸ್ತೆಗೆ ಆ ರೈಲ್ವೆ ಟ್ರ್ಯಾಕ್ ಮೂಲಕ ನಡೆಕೊಂಡು ಬರಬೇಕು ಈ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳ ಸಂಘ 2011 ರಿಂದನೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದರು ಅದಾದ ನಂತರ ಈ ರೈಲ್ವೆಗೆ ಅಂಡರ್ ಪಾಸ್ ಯೋಜನೆಗೆ ಸರ್ಕಾರ 2017 ರಲ್ಲಿ ಒಪ್ಪಿಗೆಯನ್ನು ನೀಡುತ್ತೆ 2019 ರಲ್ಲಿ ಕಾಮಗಾರಿ ಆರಂಭ ಮಾಡುವಂತ ರೈಲ್ವೆ ಇಲಾಖೆ ಈಗ 99% ಕೆಲಸವನ್ನ ಮುಗಿಸಿದೆ ಅದರಲ್ಲಿ ನೀರು ನಿಂತಿರೋದನ್ನ ನೀವು ಗಮನಿಸ್ತಾ ಇರಬಹುದು ಇದು ಸದ್ಯ ಈ ಡ್ರೈನೇಜ್ ವ್ಯವಸ್ಥೆಯನ್ನ ಬಿಬಿಎಂಪಿ ಮಾಡಬೇಕು ಈ ನೀರು ಹೋಗಲಿಕ್ಕೆ ಅಂದ್ರೆ ಈ ರೈಲ್ವೆ ಇಲಾಖೆಗೆ ಬಿಬಿಎಂಪಿ ಏನಿದೆ ರೈಲ್ವೆ ಇಲಾಖೆ ಹಣವನ್ನ ಬಿಡುಗಡೆ ಮಾಡಿದ್ರೆ ರೈಲ್ವೆ ಇಲಾಖೆಯವರು ಬಿಬಿಎಂಪಿ ಗೆ ಹ್ಯಾಂಡ್ ಓವರ್ ಅನ್ನು ಮಾಡ್ತಾರೆ ಅದಾದ ನಂತರ ಈ ಬಿಬಿಎಂಪಿ ಅವರು ಈ ಒಂದು ಅಂಡರ್ ಪಾಸ್ ನಲ್ಲಿ ನಿಮ್ಮ ಡ್ರೈನೇಜ್ ರೈನ್ ವಾಟರ್ ಹೋಗಬೇಕಾದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ ಆದ್ರೆ ಈಗ ಇಲ್ಲಿ ನೀರು ನಿಂತಿರೋದು ಇಲ್ಲಿನ ನಿವಾಸಿಗಳಿಗೆ ಸಮಸ್ಯೆ ಆಗಿದೆ ಅಲ್ಲದೆ ನಿತ್ಯ ಇಲ್ಲಿ ಸುತ್ತಮುತ್ತ ಆರ್ಕೇಡ್ ಸ್ಕೂಲ್ ಇರಬಹುದು ಬಿಎಂಎಸ್ಸಿ ಸ್ಕೂಲ್ ಇರಬಹುದು ಇನ್ನು ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಇವಿಷ್ಟು ಕಾಲೇಜ್ ಗೆ ಹೋಗುವಂತ ವಿದ್ಯಾರ್ಥಿಗಳು ಕೂಡ ನಿತ್ಯ ಇದೇ ರಸ್ತೆಯಲ್ಲಿ ಓಡಾಟವನ್ನ ನಡೆಸಬೇಕು ಆದ್ರೆ ಈ ಅಂಡರ್ ಪಾಸ್ ಈ ತರ ಇರುವಂತಹ ಕಾರಣಕ್ಕಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಪ್ರಾಣದ ಹಂಗನ್ನ ತೊರೆದು ಇಲ್ಲಿನ ಜನರು ಓಡಾಡ್ತಾ ಇದ್ದಾರೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳ ಸಂಘದವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಇವರು ಈ ಹಲವು ವರ್ಷದಿಂದ ಇದೇ ಅಂಡರ್ ಪಾಸ್ ಗಾಗಿ ಹೋರಾಟವನ್ನ ಕೂಡ ನಡೆಸಿದ್ದಾರೆ ಈ ಸ್ಥಳೀಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಅವರು ನನ್ನ ಜೊತೆ ಇದ್ದಾರೆ ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರಿಗ ಈ ಕಾಮಗಾರಿ ನಿಲ್ಲೋಕೆ ಮುಖ್ಯ ಕಾರಣ ಏನು ಸರ್ ಈಗ ಸರ್ ರೈಲ್ವೆ ಹಣ ರೈಲ್ವೆನವ್ರು ಕೊಡಬೇಕಾಗಿರೋದ 3.35 ಕ್ರೋರ್ಸ್ ಬಾಕಿ ಇದೆ ಹಣ ಅದು ಕೊಟ್ಟರೆ ಈ ಕೆಲಸ ಮುಗಿಸಿ ಅವರು ನಮಗೆ ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಒಂದು ಇನ್ಸ್ಟಾಲ್ಮೆಂಟು ಹಣ ಬಾಕಿ ಇರೋದ್ರಿಂದ ಇದು ನಿಂತಿದೆ ಸರ್ ಅಂದರೆ ಈಗ ಇದರಿಂದ ಎಷ್ಟು ತೊಂದರೆ ಆಗ್ತದೆ ಸರ್ ಈ ಅಂಡರ್ ಪಾಸ್ ಕ್ಲೋಸ್ ಆಗಿ ಸರ್ ಇಲ್ಲಿ 10-16 ಸಂಘ ಸಂಸ್ಥೆಗಳಿಗೆ ಸುತ್ತಲೂ 10-16 ಲೇಔಟ್ಗಳಿದೆ ಸರ್ ಅವರಿಗೆಲ್ಲ ಇದೇ ದಾರಿ ಹಾಗೆ ಸಂಪರ್ಕದಲ್ಲಿರಿ ಆ ಜನರನ್ನು ಮಾತಾಡಿಸ್ತಾ ಇರಿ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತಾಡ್ಸೋಣ ಪ್ರಹ್ಲಾದ್ ಅವರೇ ನಮಸ್ಕಾರ ಪ್ರಹ್ಲಾದ್ ಅವರೇ ನನ್ನ ಧ್ವನಿ ಕೇಳಿಸ್ತಿದೀಯಾ ಧ್ವನಿ ಕೇಳಿಸ್ತಿದೆ ಹೇಳಿಮ್ಮ ಕೆಂಗೇರಿಯ ಆರ್ವಿ ಕಾಲೇಜ್ ಹತ್ರ ರೈಲ್ವೆ ಅಂಡರ್ ಪಾಸ್ ರೆಡಿ ಆಗಿ 5 ವರ್ಷ ಆಯ್ತು ಇನ್ನೂ ಉದ್ಘಾಟನೆ ಆಗಿಲ್ಲ ಏನ್ ಕಾರಣ ಇದಕ್ಕೆ ಹಾಗಾದ್ರೆ ಇವಾಗ ಇದರೊಳಗೆ ರೈಲ್ವೆ ಇದರಲ್ಲಿ 2 ಕಾಂಪೋನೆಂಟ್ ಇದೆ ಒಂದು ರೈಲ್ವೆ ಬ್ರಿಡ್ಜ್ ಕೆಳಗಡೆ ಒಂದು ಅಂಡರ್ ಪಾಸ್ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಈಗಾಗಲೇ ಅದು ನಿರ್ಮಾಣ ಆಗಿ ಕಂಪ್ಲೀಟ್ ಆಗಿದೆ ಇನ್ನ ಈ ಕಡೆ 2 ಕಡೆ ಮತ್ತೆ ಅಪ್ ರ್ಯಾಂಪ್ ಅಂಡ್ ಡೌನ್ ರ್ಯಾಂಪ್ ಅಂತ 2 ಕನ್ಸ್ಟ್ರಕ್ಷನ್ ಆಗ್ಬೇಕಾಗಿದೆ ಅದಕ್ಕೆ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇದೆ ಅದು ಬಿಡಿಎ ಇಂದ ನಮ್ಗೆ ಲ್ಯಾಂಡ್ ಅಕ್ವೈರ್ ಆಗಿ ನಮ್ಗೆ ಕೈಗೆ ಬರ್ಬೇಕಾಗಿತ್ತು ಇವಾಗ ಬಿಡಿಎ ದವರು ನಾವು ಅದು ಮಾಡ್ಕೊಳಕ್ ಆಗ್ತಿಲ್ಲ ನೀವು ಬಿಬಿಎಂಪಿ ಅವರೇ ಸ್ವಂತ ಸಂಪನ್ಮೂಲದಿಂದ ಮಾಡಿ ಅಂತ ಹೇಳಿದ್ದಾರೆ ಹೀಗಾಗಿ ನಮ್ಮ ಸ್ವಂತ ಸಂಪನ್ಮೂಲದಿಂದನೆ ಆ ಒಂದು ಜಾಗನ ಅಕ್ವೈರ್ ಮಾಡ್ಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಇದು ನಮ್ಗೂ ಗಮನಕ್ಕೂ ಬಂದಿದೆ ನಾವು ರೈಲ್ವೇಸ್ ಅವ್ರಿಗೂ ಮಾತಾಡಿದೀವಿ ನಾವು ಶೀಘ್ರಗತಿಯಲ್ಲಿ ಅದನ್ನ ಲ್ಯಾಂಡ್ ಅವ್ರ ಕೈ ಕೊಡ್ತೀವಿ ಅಂತ ಹೇಳಿದೀವಿ ಅಲ್ಲ ಅಲ್ಲ ಉದ್ಘಾಟನೆ ಅನ್ನೋದಕ್ಕೆ ಉದ್ಘಾಟನೆ ಆಗಿಲ್ಲ ಅಂತ ಹೇಳಿ ಅದರ ನಿರ್ವಹಣೆ ಕೂಡ ಸರಿ ಆಲ್ರೆಡಿ ಅಲ್ಲಿ ಜಾಮ್ ಆಗಿದೆ ಇಲ್ಲಿ ಬೆಂಗಳೂರಿನ ಅಂಡರ್ ಪಾಸ್ ಗಳ ಪರಿಸ್ಥಿತಿ ಅಂತೂ ನಿಮ್ಗೆ ಗೊತ್ತೇ ಇದೆಯಲ್ವಾ ಕನ್ಸರ್ನ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದನ್ನ ನಾವು ವಾಹನ ಸವಾರರಿಗೆ ನಾವು ಇನ್ನು ಓಪನ್ ಮಾಡಿಲ್ಲ ಹಾಗಾಗಿ ಅದರಲ್ಲಿ ಜನ ಯಾರು ಹೋಗ್ಕೂಡುದು ಮೊದಲನೇದು ಎರಡನೇದು ರೈಲ್ವೇಸ್ ಅವರು ಅದನ್ನ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಅದನ್ನ ನಾವು ಟೇಕ್ ಓವರ್ ಮಾಡ್ಕೋಬೇಕು ಎಲ್ಲ ಒಂದ್ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಇಶ್ಯೂನೂ ಇದೆ ಅದನ್ನೆಲ್ಲ ನಾವು ಆದಷ್ಟು ಶೀಘ್ರದಲ್ಲಿ ಮಾಡಿ ನಮ್ಮ ಇದಕ್ಕೆ ಮಾತಾಡ್ತೀನಿ ಈಗಲೂ ನಾನು ರೈಲ್ವೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗೆ ಮಾತಾಡ್ತೀನಿ ಸರಿ ಅಮ್ಮ ರೈಟ್ ರೈಟ್ ಪ್ರಹ್ಲಾದ್ ಅವರೇ ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ ಆದಷ್ಟು ಬೇಗ ಇದನ್ನ
ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿ ಅಲ್ಲಿನ ಜನರಿಗೆ ವಾಸಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋದು ನ್ಯೂಸ್ ಫಸ್ಟ್ನ ಕಳಕಳಿ. ಸೊ ಅಲ್ಲಿನ ಜನ ಕೂಡ ಕೇಳಿಸ್ಕೊಂಡಿದ್ದಾರೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಏನು ಮಾತಾಡಿದ್ದಾರೆ ಅಂತ ನ್ಯೂಸ್ ಫಸ್ಟ್ ಕೂಡ ಇದರ ಸತತ ಫಾಲೋ ಅಪ್ ಅಲ್ಲಿ ಇರುತ್ತೆ. ಅಧಿಕಾರಿಗಳು ಹೇಳ್ದಂಗೆ ಕೆಲಸ ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ನಾವು ಗಮನ ಹರಿಸ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.